ಬಟ್ ನಿಮ್ಮ ಕುಟುಂಬದಲ್ಲಿ ಅವರು ಒಬ್ಬರು ಇದ್ದಂಗಿದ್ರು ಅಣ್ಣನ ಅದನ್ನೇ ಹೇಳೋದ್ರು. ಭಗವಾನ್ ಅವರು ಅಂದರೆ ನಾನು ನಮ್ಮ ತಂದೆ ಆದಮೇಲೆ ಒಬ್ಬರು ಪ್ರಿನ್ಸಿಪಲ್ಡ್ ಡಿಸಿಪ್ಲಿನ್ಡ್ ಪರ್ಸನ್ ಅಂದರೆ ಅದು ಭಗವಾನ್ ಅವರು. ಅವಾಗ ನಾನು ಎಲ್ಲೋ ಕೇಳ್ಪಟ್ಟಿದ್ದೆ ನಮ್ಮ ತಂದೆಯವರು ಮೂರನೇ ಸಿನಿಮಾಗೆ ಇವರು ಫಸ್ಟ್ ಪಿಕ್ಚರ್ ಅಸ್ಟೆಂಟ್ ಡೈರೆಕ್ಟ್ರಾಗಿ ಬಂದಿದ್ದಾರೆ ಕ್ಲಾಯ್ಪೋಡಿಯಕ್ಕೆ. ಅಷ್ಟು ಹಳೆ ನಂಟಸ್ತನ. ಇವರಲ್ಲಿ ಏನು ಡಿಸಿಪ್ಲಿನ್ ಇಷ್ಟ ಅಂದರೆ ನನಗೆ ಲಾಸ್ಟಾಗಿ ನಮ್ಮ ಮನೆಗೆ ಬಂದಿದ್ದರು, ನಿಮ್ಮ ಮಕ್ಕಳೆಲ್ಲ ಆ್ಯಕ್ಟ್ ಮಾಡ್ತಾರಪ್ಪ, ನನಗೆ ಇನ್ನೊಂಚೂರು ಕೆಲಸ ಕೊಡು, ಏನ ಬರೀತೀನಿ, ನಾನಿದ್ರೆ ಮಾಡಿಕೊಡ್ತೀನಿ ಅಂತ ಕೇಳಿದ್ರು. ಕೊನೆಯವರೆಗೂ ಅವ್ರ ಗಾಡಿನ ಅವರೇ ಡ್ರೈವ್ ಮಾಡ್ಕೊಂಡು ಒಂದು ಪ್ರಿನ್ಸಿಪಲ್ಡಾಗೆ ಡಿಸಿಪ್ಲಿನಾಗಿ ಒಂದು ಮಾಡೆಲ್ ಥರ ಇದ್ದರು, ಸೂಟ್ ಎಲ್ಲ ಹಾಕ್ಕೊಂಡು. ಅಪ್ಪಾಜಿಯವರಂದು ಹಿಂದ್ಗಡೆ ಭಗವಾನ್ ಇರಲೇಬೇಕು. ನೋಡಿ ಕೊನೆಗೆ ಜೀವನ ಚೈತ್ರ ಒಡ ಹುಟ್ಟಿದವರು ಅವರೇ ಮಾಡಿ ಹೋದರು. ಅಪ್ಪಾಜಿ ನನಗೆ ಅವ್ರನ್ನೇ ಕೊಡಿ, ಅವ್ರ ಜೊತೆ ಮಾಡೋಕ್ಕೆ ನನಗೆ ಈಸಿ ಆಗುತ್ತೆ ಅಂತ ಮಾಡಿಕೊಂಡ್ರು. ಲಾಸ್ಟ್ ಅಷ್ಟೇ ನಾನೊಂದು ಮಾತು ಕೇಳಿದ್ದೆ ಅವ್ರನ್ನ, ಇನ್ನೂ ಎಷ್ಟು ದಿನ ಮಾಡ್ತೀರಿ ಮಮ್ಮ, ನೀವು ಒಂದು ಡ್ರೈವರ್ ಇಟ್ಕೊಳ್ಳಿ ಅಂದರೆ. ನಾನೇ ಡ್ರೈವರ್ ಕೆಲಸ ಮಾಡೋಣ ರಾಗಣ್ಣ, ನನಗೆ ಯಾಕೆ ಒಬ್ಬ ಡ್ರೈವರ್ ಅಂತ ಹೇಳಿದ ಮಾತವರು. ಆ ವರ್ಷದಲ್ಲಿ ನಮ್ಮ ತಂದೆ 29 ಹುಟ್ಟಿದ್ದು, ಇವರು 33, ಒಂದು 4 ವರ್ಷ ಚಿಕ್ಕವರು ನನ್ನ ತಂದೆಗೆ. ನಮ್ಮ ಮನೇಲಿ ಏನೇ ಕಷ್ಟ ಆಗಲಿ, ಸುಖ ಆಗಲಿ, ದುಃಖ ಆಗಲಿ, ಜೊತೆಗಿರ್ತಾರೆ ಅವರು. ಅಪ್ಪಾಜಿ ಇದ್ದರೆ ಹಿಂದ್ಗಡೆ ಭಗವಾನ್ ಇರ್ತಾರೆ ಅಂತ. ಇವತ್ತು ನನಗೆ ನಮ್ಮ ತಂದೆ ಕಳ್ಕೊಂಡಷ್ಟೇ ಒಂದು ಫೀಲ್ ಆಗುತ್ತೆ. ಒಂದು ಕಡೆ ಇವರೆಲ್ಲ ಒಂದಾಗಿ ಹೇಗಿದ್ರು ಅಂದರೆ, ನಮ್ಮ ತಂದೆ ತಾಯಿ ಇಬ್ಬರು ಕಣ್ಣು ಕೊಟ್ಟಿದ್ದಾರೆ, ಹಾಗೆ ಇವ್ರದ್ದು ಕಣ್ಣು ದಾನ ಆಗಿದೆ ನೋಡಿ. ಎಲ್ಲ ಒಂದು ಕಡೆ ಇವರೆಲ್ಲ ಇವ್ರ ಕಣ್ಣುಗಳು ನೋಡ್ತಾ ಇರುತ್ತೆ, ಕಣ್ಣುಗಳು ಬದುಕಿರುತ್ತೆ, ಅವ್ರ ಅಂಗಗಳು ಬದುಕಿರುತ್ತೆ. ನಾವು ಇವ್ರನ್ನ ಭಗವಾನ್ ಮಾಮ ಅಂತ, ಮಾಮ ವಿ ಸಲ್ಯೂಟ್ ಯು, ನಿಮಗೆ ನಮ್ಮ ತಲೆ ಬಗ್ಸಿ ನಮಸ್ಕಾರ ಮಾಡ್ತೀವಿ. ನೀವು ಆ ಥರ ನಮಗೊಂದು ರೋಲ್ ಮಾಡಲಾಗಿದ್ದಿರಿ, ನೀವಿಲ್ಲ ಅಂದರೂ ನಿಮ್ಮ ಪ್ರಿನ್ಸಿಪಲ್ ಡಿಸಿಪ್ಲಿನ್ ನಮ್ಮ ಇಂಡಸ್ಟ್ರಿನ ಕಾಪಾಡುತ್ತೆ ಅಂತ ನಾನು ತುಂಬ ಖುಷಿಯಿಂದ ಹೇಳ್ಕೊತೀನಿ. ಎಲ್ರಿಗೂ ಆಶೀರ್ವಾದ ಮಾಡಿ ಮಾಮ, ನೀವು ಎಲ್ಲೇ ಇದ್ರೆ ಎಲ್ರಿಗೂ ಆಶೀರ್ವಾದ ಮಾಡಿ, ಇಂಡಸ್ಟ್ರಿಗೆ ಆಶೀರ್ವಾದ ಮಾಡಿ. ನಿಮ್ಮ ಹತ್ರ ಒಂದು ಹಾಡನ್ನು ಹಾಡ್ತಿರೋದು 50ನೇ ಸಿನಿಮಾ? ಹೌದು ನೋಡಿ, ಮಧ್ಯೆ ನಾನು ಹಾಡೋದು ನಿಲ್ಲಿಸ್ಬಿಟ್ಟಿದ್ದೆ. ಹಾಡಿಸಿದ್ದಾತ ಅಂತ ಒಂದು ಸಿನಿಮಾಗೆ ಹಾಡಿಸ್ತಿರೋ ಅವರು, ನೀನೇ ಹಾಡಬೇಕಪ್ಪ ಅಂತ ಹಾಡಿಸಿ ಅದು ಆಡಿಯೋನೂ ರಿಲೀಸ್ಗೆ ಕರೆಸಿ ಮಾಡಿಸಿದ್ರು. ನನ್ನ ಮಗನ ಜೊತೆ ಆ್ಯಕ್ಟ್ ಮಾಡಿದ್ದೆ, ದೊಡ್ಡ ಮಗನ ಜೊತೆ, ನನ್ನ ಜೊತೆ, ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಸೂತ್ರಧಾರ ನನ್ನ ಸಿನಿಮಾಗೆ. ನಮ್ಮ ತಂದೆಯವ್ರ ಜೊತೆ ಒಂದು ಪಿಕ್ಚರ್ ಬೆಂಗ್ಳೂರು ಮೇಲೆ ಅಂತ ವಿಲನಾಗಿ ಮಾಡಿದರು. ಆಗಿನ ಕಾಲದಲ್ಲಿ ನೋಡಿ, ಫಸ್ಟ್ ಟೈಮ್ ಅಪ್ಪಾಜಿನ ಫಾರಿನ್ ಕರ್ಕೊಂಡು ನೇಪಾಲಲ್ಲಿ ಶೂಟ್ ಮಾಡಿದ್ರು, ಆಪರೇಷನ್ ಡೈಮಂಡ್ ರ್ಯಾಕೆಟ್ ಅಂತ. ವಿಭಿನ್ನವಾದ ಸಿನಿಮಾಗಳು ಮಾಡಿದ್ರು, ಚೆನ್ನಾಗಿ ಬದುಕಿದ್ರು. ಆದರೆ ಅವ್ರ ಲೈಫ್ನ ಅವ್ರ ಸೈಕಲ್ ಕಂಪ್ಲೀಟ್ ಮಾಡಿಬಿಟ್ಟು ಹೋಗಿದ್ದಾರೆ. ಹೇಗೆ ಬದುಕಬೇಕು ಅಂತ 4 ಜನಕ್ಕೆ ತೋರಿಸ್ಕೊಟ್ಬಿಟ್ಟು ಹೋಗಿದ್ದಾರೆ. ಎಂತೆಂಥ ಸಿನಿಮಾ ರೀ, ಎರಡು ಕನಸು, ಬಯಲುದಾರಿ, ಮಂತ್ರಾಲಯ ಮಹಾತ್ಮೆ, ಆಪರೇಷನ್ ಡೈಮಂಡ್, ಜೀವನ ಚೈತ್ರ, ಒಡ ಹುಟ್ಟಿದವರು, ಎಲ್ಲ ಥರ ಸಿನಿಮಾ ಮಾಡಿ ತೋರಿಸಿ ಎಲ್ಲ ಸಕ್ಸಸ್ ಕೊಟ್ಟಿದ್ದಾರೆ. ರೋಲ್ ಮಾಡಲ್ ಅವರು ನೋಡಿ. ಅದೊಂದು ವಿಷಯ ಹೇಳ್ತೀನಿ ಕೇಳಿ, ನಮಗೆ ಚಿಕ್ಕ ವಯಸ್ಸಿಂದ ಫ್ರೆಂಡ್, ಫ್ಯಾಮಿಲಿ ಫ್ರೆಂಡು. ನಮ್ಮ ಶಿವಣ್ಣ ಅವ್ರು ಹುಟ್ಟಿದ್ದು 62ರಲ್ಲಿ. ಆವಾಗ ನರ್ಸ್ ಮಗು ತಂದು ಕೊಟ್ಟಿದ್ದು ಭಗವಾನ್ ಅವ್ರಿಗೆ, ಯಾಕಂದರೆ ಅಪ್ಪಾಜಿ ಎಲ್ಲ ಕಡೆ ಶೂಟಿಂಗ್ಲಿದ್ದರು. ಭಗವಾನ್ ಅವ್ರು ನಮ್ಮ ಮನೇಲಿ ಏನೇ ತೊಂದರೆ ಇದೆ ಗಾಡಿ ಓಡಿಸ್ಕೊಂಡು ಡ್ರೈವರಾಗಿ ಬರೋರು. ಶಿವಣ್ಣನ ಅವರೇ ಎತ್ಕೊಂಡ್ರು, ನನ್ನನ್ನು ಅವರೇ ಎತ್ಕೊಂಡ್ರು. ಆ ಟೈಮಲ್ಲಿ ಮಂತ್ರಾಲಯ ಮಹಾತ್ಮೆ ಮಾಡ್ತಿದ್ರು. ನನ್ನ ತಮ್ಮನ್ನು ಅವರೇ ಎತ್ಕೊಂಡ್ರು. ಸೊ ನಮ್ಮ ಕುಟುಂಬದಲ್ಲಿ ಏನೇ ಆದರೂ ಅವ್ರು ಇರ್ತಾರೆ ಜೊತೆಗೆ ಅಂತ ಒಂದು. ಅದಕ್ಕೆ ಹೇಳಿದ್ದು ನಮ್ಮ ತಂದೆ ಅಷ್ಟೇ ನಂಗೆ ನೋವಾಗುತ್ತೆ. ಅವ್ರದೊಂದು ಕೋರಿಕೆ ಇದೆ ಅಂತ ಅಣ್ಣ ಹೇಳ್ತಾ ಇದ್ರು, ಮಂತ್ರಾಲಯ ಮಹಾತ್ಮೆಯನ್ನು ಕಲರ್ಲಿ ಮಾಡಬೇಕು. ತಮ್ಗೆ ಹೇಳ್ಬಿಟ್ಟು ಹೋಗಿ ಒಂದು ಸ್ವಲ್ಪ ಎರಡು ಬಿಟ್ಟು ತೋರಿಸ್ಬಿಟ್ಟು ಹೋಗಿದ್ದಾರೆ ನನಗೆ. ಅಪ್ಪ ನೀನೇ ಇರ್ತೀಯ ಕಣಯ್ಯ, ಆ ಟೈಮಲ್ಲಿ ಹುಟ್ಟಿದ್ದೀನು, ಈ ಪಿಕ್ಚರೆಲ್ಲ ಮುಗಿದ ಮೇಲೆ ಜನಗಳಿಗೆ ನೀನೇ ಅದನ್ನು ತಲುಪಿಸ್ಬೇಕು ಅಂತ. ನನ್ನ ಜವಾಬ್ದಾರಿ ನಾನು ಮಾಡ್ತೀನಿ, ಒಂದು ಬ್ರಿಡ್ಜ್ ಆಗಿರ್ತೀನಿ ಅಂತ ಹೇಳಿದೆ. ನಿಮ್ಮ ಮಗು, ನಿಮಗೂ ಮತ್ತು ಅವ್ರ ಮಗಂಗೂ ಒಂದೇ ಹೆಸರು ಅಂದರೆ ರಾಯರ ಭಕ್ತರು ಅಂತ ಹೇಳಿ ರಾಘವೇಂದ್ರ ಅಂತ ಹೇಳಿ ಒಂದ್ಸಲ ಸ್ಮರಿಸ್ಕೊಂಡು ನೋಡಿ. ಆ ಸಿನಿಮಾದಲ್ಲಿ ನಮ್ಮ ತಂದೆ ಉದಯಶಂಕರ್ ಅವರು, ಭಗವಾನ್ ಅವರು 3 ಜನ ಕೆಲಸ ಮಾಡಿದ್ದಾರೆ. 3 ಜನಕ್ಕೂ ಆ ಟೈಮಲ್ಲಿ ಮಕ್ಕಳಾಯಿತು. ನಮ್ಮ ತಂದೆಗೆ ನಾನು, ಉದಯಶಂಕರ್ ಅವ್ರಿಗೆ ಗುರುದತ್ತು, ಭಗವಾನ್ ಅವ್ರಿಗೆ ರಾಘವೇಂದ್ರ ಅಂತ. ನನಗೆ ರಾಘವೇಂದ್ರ, ಅದು ಭಗವಾನ್ ಅವ್ರ ಮಗನಿಗೆ ರಾಘವೇಂದ್ರ ಅಂತ ಇಟ್ಟರು, ಉದಯಶಂಕರ್ ಮಗನಿಗೆ ಗುರು ಅಂತ ಇಟ್ಟು, 3 ಜನ ರಾಘವೇಂದ್ರ ಆಗುತ್ತೆ ಅಂತ ಗುರು ಅಂತ ಇಟ್ಟರು. ಅಂದರೆ ನಮ್ಮ ಫ್ಯಾಮಿಲಿ ಹೇಗೆ ಒಂದೇ ಒಟ್ಟಿಗೆ ಇದ್ವಿ ಅಂತ. ಮಾಮ ನೀವೆಲ್ಲೇ ಇದ್ದರು, ನಿಮ್ಮ ಮಂತ್ರಾಲಯ ಮಹಾತ್ಮೆ ಕಲರಲ್ಲಿ ನಮ್ಮ ಇಡೀ ಇಂಡಸ್ಟ್ರಿ ಜವಾಬ್ದಾರಿ, ಅದನ್ನು ತೊಗೊಳೋಕ್ಕೆ ಜನಕ್ಕೆ ತಲುಪಿಸ್ತೀವಿ. ಮೀಡಿಯಾದವರಿದ್ದಾರೆ ನಮ್ಮ ಜೊತೆ ಇರ್ತಾರೆ, ಒಳ್ಳೇದಾಗುತ್ತೆ ಮಾಮ, ನೀವು ಆಶೀರ್ವಾದ ಮಾಡಿ. ಅವ್ರು ಮಾಡಿದ ಜೊತೆಗೆ ಆ ಪಿಕ್ಚರ್ ಸಕ್ಸಸ್ ಆಯ್ತಮ್ಮ ನೋಡಿ. ರೇಖಾ ಅವ್ರನ್ನ ಅವರೇ ಇಂಟ್ರೊಡ್ಯೂಸ್ ಮಾಡಿರೋದು, ನಮ್ಮ ಲಕ್ಷ್ಮಿ ಅವರು ಆರ್ಟಿಸ್ಟ್ ಅವರೇ ಇಂಟ್ರೊಡ್ಯೂಸ್ ಮಾಡಿದ್ದು. ಆವಾಗಿನ ಟೈಮಲ್ಲಿ ನೇಪಾಲಕ್ಕೆ ಕರ್ಕೊಂಡು ಹೋಗಿದ್ದೆ ಅಪ್ಪಾಜಿ ಅವರು.
ಫಾರಿನಲ್ಲಿ ಕರೆಕ್ಟ್ ಶೂಟಿಂಗು. ಶಂಕರ್ ಗುರು ಎರಡು ಯೂನಿಟ್ ಮಾಡಿದ್ವಿ, ಕಾಶ್ಮೀರ್ಗೆ ಹೋದ್ವಿ ಎರಡು ತಿಂಗಳು. ಶಂಕರ್ ಗುರು ಎರಡು ಯೂನಿಟ್ ಮಾಡಿದ್ವಿ, ಒಂದು ಯೂನಿಟ್ ಸೋಮಶೇಖರ್ ಡೈರೆಕ್ಟ್ ಮಾಡಿ, ಇನ್ನೊಂದು ಯೂನಿಟ್ ಭಗವಾನ್ ಅವರು ದೊರೆ ಅವರು ಇದ್ದರು ಮಾಡಿದ್ವಿ. ಅವರೇ ಒಂದು ಇಂಡಸ್ಟ್ರಿ, ಒಂದು ಯೂನಿವರ್ಸಿಟಿ ಮಾ. ನಮ್ಮ ತಂದೆಯವರು ಯಾವುದೇ ಫಂಕ್ಷನ್ ಆಗಲಿ, ಯಾರಾದರೂ ಹಿಂದಿ ಆ್ಯಕ್ಟ್ರ್ ನಮ್ಮನ್ನು ನೋಡೋಕೆ ಬಂದರೆ ಭಗವಾನ್ ಅವರು ನಮಗೆ ಟ್ರಾನ್ಸ್ಲೇಟ್ ಮಾಡೋರು ಕನ್ನಡದಿಂದ. ನಮಗೆ ಅಪ್ಪಾಜಿಗೆ ಹೇಳೋರು, ಅಪ್ಪಾಜಿ ಮಾತಾಡೋದು ಅವ್ರಿಗೆ ಇಂಗ್ಲೀಷಲ್ಲಿ ಹೇಳೋರು. ನಮ್ದು ಯಾವುದೇ ಲೆಟ್ರ್ ಡ್ರಾಫ್ಟ್ ಮಾಡಬೇಕಂದ್ರೆ, ಕಾವೇರಿ ಗಲಾಟೆ ಆಗಲಿ, ಏನಾದ್ರೂ ಅಪ್ಪಾಜಿ ಒಂದು ಜಾಹೀರಾತು ಕೊಡಬೇಕಂದ್ರೆ ಭಗವಾನ್ ಅವ್ರ ಕೈಲೇ ಬರೆಸ್ಬೇಕು. ಅಷ್ಟು ಒಳ್ಳೆ ಹ್ಯಾಂಡ್ ರೈಟಿಂಗ್ ಅವರು.